ಹಾಯ್, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್. ಇವತ್ತು ನಾನು ಮುಂಬೈಯಲ್ಲಿದ್ದೀನಿ. ಸೊ ಇವತ್ತಲ್ಲ, ಕಳೆದ ಒಂದೆರಡು ದಿನದಿಂದ ಇಲ್ಲೇ ಇದ್ದೀನಿ. ಸೊ ನಾನು ಇಲ್ಲಿ ನಮ್ಮ ಆತ್ಮೀಯರಾಗಿರುವಂಥ ಸಂತೋಷ್ ನಾರಾಯಣ್ ಶೆಟ್ಟಿ ಅವರ ಮನೆಯಲ್ಲಿದ್ದೆ. ಸೊ ನನಗೆ ಒಂದು ಖುಷಿಯಾಗಿರೋ ವಿಚಾರ ಏನಪ್ಪ ಅಂತ ಹೇಳಿದರೆ, ಈಗ ಮುಂಬೈ ಅಂದ ತಕ್ಷಣ ಎಲ್ರಿಗೂ ಕೂಡ ಹಿಂದಿ ಲ್ಯಾಂಗ್ವೇಜ್ ಅಥವಾ ಇಲ್ಲಿನ ಒಂದು ಅವರ ಮಾತೃಭಾಷೆ ಅಂತ ಹೇಳ್ಬೋದು, ಅಂದರೆ ಹಿಂದಿಗೆ ಅಡಿಕ್ಟ್ ಆಗ್ತಾರೆ ಮುಂಬೈ ಜನ. ಆದರೆ ಕರ್ನಾಟಕದಿಂದ ಬಂದು ಪ್ರತಿದಿನ ಮುಂಬೈಯಲ್ಲಿ ಅವರ ಜೀವನವನ್ನು ಸಾಗಿಸ್ತಾ ಇದ್ರು ಕೂಡ ಪ್ರತಿದಿನ ಅವರು ಕನ್ನಡ ಪೇಪರನ್ನೇ ಓದ್ತಾರೆ. ಈಗ ನಿಮ್ಗೆ ಕಾಣಿಸ್ತಿರ್ಬೋದು, ಇಲ್ಲಿ ಕನ್ನಡ ಪೇಪರ್ ಹಿಡ್ಕೊಂಡು ಅವ್ರ ಪಾಡಿಗೆ ಅವ್ರು ಓದ್ತಿದ್ದಾರೆ. ಸೊ ನನಗೆ ಅನಿಸಿದ್ದು, ಇಲ್ಲಿನ ಕನ್ನಡ ಪ್ರೀತಿ ಅಥವಾ ಇವರ ಕನ್ನಡ ಪ್ರೀತಿಯನ್ನು ನಿಮ್ಗೆ ತೋರಿಸ್ಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ಉದಯವಾಣಿ ಪೇಪರನ್ನು ಹಿಡ್ಕೊಂಡಿದ್ದಾರೆ. ಸೊ ಮುಂಬೈಯಲ್ಲಿ ಉದಯವಾಣಿ ಮತ್ತು ಕರ್ನಾಟಕ ಮಲ್ಲ ಅಲ್ವಾ, ತುಂಬ ಟಾಪಲ್ಲಿರೋದು. ಸೊ ಹಾಗಾಗಿ ಇವರು ಪ್ರತಿದಿನ ಕನ್ನಡ ಪೇಪರನ್ನು ತರಿಸ್ಕೊಂಡು ಓದ್ತಾರೆ. ಏನು ಕಾರಣ ಅಂತ ಕೇಳೋಣ, ಅವರ ಬಾಯಿಂದ ಕೇಳೋಣ. ನಮಸ್ತೆ ಅಂಕಲ್. ನಮಸ್ತೆ. ಸೊ ನಿಮಗೆ ಈ ಪೇಪರ್ ಓದ್ತಾ ಇದ್ದೀರಾ? ಸೊ ಇವತ್ತು ನಾನು ಬೆಳಗಿಂದ ನೋಡ್ತಾ ಇದ್ದೆ, ನೀವು ಓದ್ತಾ ಇದ್ರಿ. ಸೊ ಇದಕ್ಕೆ ಈ ಮುಖ್ಯವಾಗಿ ಏನು ಕಾರಣ ಅಂದರೆ, ನೀವು ಇಲ್ಲಿ ಹಿಂದಿ ಇದ್ದು ಹಿಂದಿ ಓದಲ್ವಾ, ಅಥವಾ ಕನ್ನಡ ಬೇಕು ಅಂತ ತರಿಸ್ಕೊಂಡು ಓದ್ತೀರಾ ಏನು ಅಂತ? ಜಾಸ್ತಿ ಕನ್ನಡ ಪೇಪರ್ ಓದು ಜಾಸ್ತಿ, ಹಿಂದಿಯು ಇಂಗ್ಲೀಷು ಓದ್ತೇನೆ. ಕನ್ನಡ ಅಂದರೆ ನಮ್ಮ ಊರಿನ ಭಾಷೆ, ಅದಕ್ಕೆ ಕನ್ನಡ ಜಾಸ್ತಿ ಒಲವು ಇರ್ತದೆ. ಓಕೆ, ನನಗೆ ಗೊತ್ತಿರೋ ಹಂಗೆ ನಿಮಗೆ ಎಲ್ಲ ಲ್ಯಾಂಗ್ವೇಜ್ಗಳು ಬರುತ್ತೆ, ಅಂದರೆ ಎಲ್ಲ ಲ್ಯಾಂಗ್ವೇಜ್ಗಳು ಓದೋಕೆ ಬರುತ್ತೆ. ಆದರೂ ಕನ್ನಡನೇ ಸ್ಪೆಷಲ್ ಆಗಿ ತರಿಸ್ಕೊಂಡು ಓದ್ತಿರಲ್ಲ, ತುಂಬ ಫ್ಲೂಯೆನ್ಸಿ ಸಿಗುತ್ತೆ ಅಂತಾನೆ ಅಥವಾ ಏನು ಅಂತ? ಕನ್ನಡದಿಂದ ಕರ್ನಾಟಕದ ವಿಷಯದ ಬಗ್ಗೆ ಎಲ್ಲ ಜಾಸ್ತಿ ಇರ್ತದೆ. ಅದಕ್ಕೆ ಕರ್ನಾಟಕದ ನಾವು ಊರು ಬಿಟ್ಟು ಬಂದಿದ್ದಿದ್ರು ಕರ್ನಾಟಕದ ಬಗ್ಗೆ ಜಾಸ್ತಿ ಹೆಮ್ಮೆ ಇರ್ತದೆ. ಅಲ್ಲಿನ ವಿಷಯ ಎಲ್ಲ ತಿಳಿದ್ರೆ ನಾವು ಕನ್ನಡ ಬೇಕು ಜಾಸ್ತಿ. ಇಲ್ಲಿ ಅಂದರೆ ಈಗ ಮುಂಬೈಯಲ್ಲಿ ಕನ್ನಡ ಜನ ತುಂಬ ಇದ್ದಾರೆ. ಒಂದು ಸಮೀಕ್ಷೆ ಪ್ರಕಾರ 1.5 ಮಿಲಿಯನ್ ಜನ ಇಲ್ಲಿದ್ದಾರೆ, ಕನ್ನಡಿಗರು ಇದ್ದಾರೆ ಅಂತ ಹೇಳ್ತಾರೆ. ಇದು ಗಡಿನಾಡಲ್ಲ, ಹೊರನಾಡ ಕನ್ನಡಿಗರು ನೀವೆಲ್ಲರೂ ಕೂಡ. ಸೊ ಇಲ್ಲಿ ಕನ್ನಡ ಸಂಘ ಸಂಸ್ಥೆಗಳು ಅಥವಾ ಬೇರೆ ಬೇರೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿರುವಂಥ ಕಾರ್ಯಕ್ರಮಗಳೆಲ್ಲ ತುಂಬ ಜಾಸ್ತಿ ನಡೀತದೆ ಹೇಗೆ? ಇಲ್ಲಿ ಪ್ರತಿ ಶನಿವಾರ ಸಂಡೇ ಎಲ್ಲ ಹೆಚ್ಚಿಗೆ ಪ್ರೋಗ್ರಾಮ್ ಕನ್ನಡದಲ್ಲಿ ಆಗ್ತಾ ಇರ್ತದೆ. ಅದಕ್ಕೆಲ್ಲ ನಾವು ಹೋಗಿ ಅಟೆಂಡ್ ಆಗ್ತೇವೆ. ಅಟೆಂಡ್ ಹೋಗಿ ಅಲ್ಲಿ ಸಾಂಸ್ಕೃತಿಕ ಡ್ಯಾನ್ಸ್ ಇದೆಲ್ಲ ಪ್ರೋಗ್ರಾಮ್ ಎಲ್ಲ ಆಗ್ತಾ ಇರ್ತದೆ. ಮತ್ತು ಹೊರನಾಡಿಂದ ಚೀಫ್ ಮಿನಿಸ್ಟರ್ ಮಿನಿಸ್ಟರ್ ಇವರೆಲ್ಲ ಬಂದು ಇಲ್ಲಿ ಪಾರ್ಟಿ ಇದು ಮಾಡ್ತಾರೆ. ಓಕೆ, ಭಾಷಣ ಇದೆಲ್ಲ ಕೊಡ್ತಾರೆ ಇಲ್ಲಿನ ಬಗ್ಗೆ ಎಲ್ಲ. ಮತ್ತು ನಮಗೆಲ್ಲ ಹೆಲ್ಪ್ ಬೇಕಿದ್ರೆ ಅವರು ಹೇಳ್ತಾರೆ. ಓಕೆ, ಸಂಘ ಸಂಸ್ಥೆಗಳಿಗೆ ಸಂಸ್ಥೆಗಳಿಗೆ. ಓಕೆ, ನೋಡಿ, ನಮಗೆ ಬಹುಶಃ ಕರ್ನಾಟಕದಲ್ಲಿ ಚೀಫ್ ಮಿನಿಸ್ಟರ್ ಎಲ್ಲ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಇಲ್ಲಿ ಇವರಿಗೆ ಎಲ್ಲ ರೀತಿಯ ಸಪೋರ್ಟ್ ಸಿಗುತ್ತೆ, ನಮ್ಮ ಕರ್ನಾಟಕ ಸರ್ಕಾರದಿಂದ ಸಿಗುತ್ತೆ. ಆಮೇಲೆ ಅಲ್ಲಿ ಯಾವ ಕಾರ್ಯಕ್ರಮಕ್ಕೆ ಹೇಳಿದರೂ ಕೂಡ ಅವ್ರು ಇಲ್ಲಿಗೆ ಬಂದು ಕಾರ್ಯಕ್ರಮವನ್ನು ಅಟೆಂಡ್ ಆಗ್ತಾರಂತೆ. ಆದರೆ ನನ್ನನ್ನು ಕಾಡೋದು ಒಂದು ಪ್ರಶ್ನೆ ಅಂಕಲ್, ಏನಪ್ಪ ಅಂತ ಹೇಳಿದರೆ, ನಾವು ಬೆಂಗಳೂರಿನಲ್ಲಿದ್ದು ರಾಜಧಾನಿ ನಮ್ಮ ಕರ್ನಾಟಕದ ರಾಜಧಾನಿಯಲ್ಲಿದ್ದು ಸುಮಾರು ಸಲ ಕನ್ನಡನೇ ಮಾತಾಡೋದಿಲ್ಲ ಬೇರೆಯವ್ರ ಜೊತೆ. ಬೇರೆಯವರು ಯಾವ ಹಿಂದಿಲಿ ಮಾತಾಡ್ತಾರೋ ಅವ್ರ ಹತ್ರ ಹಿಂದಿಲಿ ಮಾತಾಡ್ತೀವಿ, ತೆಲುಗಲ್ಲಿ ಮಾತಾಡ್ತಾರೆ ತೆಲುಗಲ್ಲಿ ಮಾತಾಡ್ತೀವಿ, ತಮಿಳಲ್ಲಿ ಮಾತಾಡ್ತೀವಿ. ಆದರೆ ನೀವು ಈ ಪಕ್ಕದ ಮನೆಯವ್ರ ಹತ್ರ ಅಲ್ಲಿ ಯಾರೋ ಒಬ್ರು ಮರಾಠಿ ನಿಮ್ಮ ಫ್ರೆಂಡ್ ಒಬ್ರು ಇದ್ರು, ಸೊ ಅವ್ರ ಹತ್ರ ಕನ್ನಡದಲ್ಲಿ ಮಾತಾಡ್ತಿದ್ರಿ ನಿನ್ನೆ, ನಾನು ಅಬ್ಸರ್ವ್ ಮಾಡಿದ್ದೆ. ಸೊ ಅದು ಹೇಗೆ ಸಾಧ್ಯ ಅಂತ, ಇನ್ನೊಬ್ರಿಗೆ ಕಲಿಸ್ಬೇಕು ಅಂತಾನ ಅಥವಾ ಹೇಗೆ? ಅಂದ್ರೆ ಅವರಿಗೆ ನಮ್ಮ ಬಗ್ಗೆ ಭಾಷಾಭಿಮಾನ ಇರ್ಬೇಕಂದ್ರೆ ಅವ್ರ ಹತ್ರ ಮಾತಾಡ. ಓಕೆ, ಹಾ, ನಾರ್ಮಲಿ ನೀವು ಈಗ ಪೇಪರ್ಗಳನ್ನು ಕನ್ನಡದಲ್ಲಿ ಓದ್ತೀರಾ? ಕೆಲವು ಈ ಊರಿನವರು ಅಥವಾ ನಿಮ್ಮ ನಮ್ಮ ಕರ್ನಾಟಕದವರು ಯಾರಾದರೂ ಸಿಕ್ಕರೆ ನೀವು ಬೇರೆ ಲ್ಯಾಂಗ್ವೇಜ್ ಮಾತಾಡೋದಿಲ್ಲ ಅಲ್ವಾ, ಅವ್ರು ಹಿಂದಿಲಿ ಮಾತಾಡೋ ನೀವು ಕನ್ನಡದಲ್ಲಿ ಮಾತಾಡ್ತೀರಾ? ಓಕೆ ಓಕೆ. ನಮಗೆ ಯಾರಾದ್ರು ತುಳು ಕನ್ನಡದಲ್ಲಿ ಮಾತಾಡೋದು ನೋಡಿದ್ರೆ ನಮಗೆ ಅವ್ರ ಮೇಲೆ ಪ್ರೀತಿ ಬರ್ತದೆ, ಜಾಸ್ತಿ ಪ್ರೀತಿ. ಓಕೆ, ನಾವು ಆವಾಗ ಕನ್ನಡ ಭಾಷೆಯಲ್ಲಿ ನಾವು ಮಾತಾಡ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯಿತು. ನಾನು ಇಲ್ಲಿ ಇವ್ರ ಮನೇಲೇ ಇರೋದು, ಆ್ಯಕ್ಚುಲಿ ಇವ್ರ ಮನೇಲೇ ಇದ್ದೀನಿ. ಸೊ ಇವ್ರನ್ನ ಅಬ್ಸರ್ವ್ ಮಾಡ್ತಿದ್ದೆ, ಹಾಗಾಗಿ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಹೇಳಿ, ಯಾಕಂದರೆ ಇದೊಂದು ಬೇರೆಯವರು ತಿಳಿದುಕೊಳ್ಳೋಕೆ ಒಂದು ಹೆಲ್ಪ್ಫುಲ್ ಅಂತ ನನಗೆ ಅನಿಸುತ್ತೆ. ನಾವು ಎಷ್ಟೋ ಕಡೆ ಬೆಂಗಳೂರಲ್ಲಿದ್ದರೂ ಅಥವಾ ಕರ್ನಾಟಕದ ಯಾವ ಮೂಲೆಯಲ್ಲಿದ್ದರೂ ಕನ್ನಡವನ್ನು ಮಾತಾಡೋಕೆ ಎಷ್ಟೋ ಜನ ಹೆಸಿಟೇಷನ್ ಮಾಡ್ಕೊತಾರೆ. ಸೊ ಅಂಥವರಿಗೆಲ್ಲ ಇದು ಪಾಠ ಅಂತ ಅನಿಸುತ್ತೆ. ರಾಜ್ಯ ಬಿಟ್ಟು ಹೊರನಾಡಲ್ಲಿ ಇವರು ಇದ್ದರೂ ಕೂಡ ಕನ್ನಡದ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ, ಅಷ್ಟೇ ಒಂದು ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ನಡೆಯುವಂಥ ಎಲ್ಲ ಕನ್ನಡ ಕಾರ್ಯಕ್ರಮಗಳಿಗೂ ಇವರು ಭಾಗಿಯಾಗ್ತಾರೆ, ಕನ್ನಡ ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗ್ತಾರೆ. ಸೊ ಹಾಗಾಗಿ ಖುಷಿ ಆಯಿತು, ಈ ಖುಷಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂಕಲ್, ಥ್ಯಾಂಕ್ಸ್ ಎ ಲಾಟ್.
ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ಬರೀರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್, ಥ್ಯಾಂಕ್ ಯು.